ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಕೇಸರಿ ಧ್ವಜದ ಯಾತ್ರೆಗೆ ಕಮಲ ಸ್ಕೆಚ್ ಹಾಕಿದೆಯಾ? ವಿಜಯೇಂದ್ರ ನೇತೃತ್ವದಲ್ಲಿ ಬಿಗ್ ಗೇಮ್ ನಡೆಯಲಿದೆಯಾ? ಅಣ್ಣಾಮಲೈರ ಆ ಪ್ಲಾನ್ ಇಲ್ಲೂ ವರ್ಕೌಟ್ ಆಗುತ್ತಾ? ಹಾಗಿದ್ರೆ ಏನಿದು ಕೇಸರಿ ಯಾತ್ರೆ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಗ್ರಾಮೀಣಾಭಿವೃದ್ಧಿ ಸಚಿವ KS ಈಶ್ವರಪ್ಪ ಅವರು ಒಂದು ವಿವಾದವನ್ನು ಹುಟ್ಟು ಹಾಕಿದ್ರು. ಕೇಸರಿ ಧ್ವಜ ಏನ್ರಿ, ನಾವು ಕೆಂಪು ಕೋಟೆ ಮೇಲೂ ಕೂಡ ಒಂದಲ್ಲ ಒಂದು ದಿನ ಹಾರಿಸುವ ಕೆಲಸ ಮಾಡ್ತೀವಿ, ಆ ಧ್ವಜ ಹಾರುವಂತಹ ಒಂದು ಸಂದರ್ಭ ಬಂದೇ ಬರುತ್ತೆ ಅನ್ನೋ ಮಾತನ್ನು ಹೇಳಿದರು. ಈ ವಿಚಾರವಾಗಿ ಕಾಂಗ್ರೆಸ್ ಸತತ ಸದನದಲ್ಲಿ ಧರಣಿಯನ್ನು ನಡೆಸಿತು, ಅವರ ರಾಜೀನಾಮೆಗೆ ಒತ್ತಾಯಿಸಿತು, ಅವರನ್ನು ವಜಾಗೊಳಿಸಿ ಅಂತ ರಾಜ್ಯಪಾಲರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದೆ. ಈ ತ್ರಿವರ್ಣ ಧ್ವಜ ವರ್ಸಸ್ ಕೇಸರಿ ಧ್ವಜದ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸಾಕಷ್ಟು ಹೋರಾಟ ಮಾಡ್ತಿದೆ. ಆದರೆ ಕಾಂಗ್ರೆಸ್ BJP ಹೈಕಮಾಂಡ್ ಇದನ್ನು ಬಹುದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಹೊಸ ತಂತ್ರವನ್ನು ಹೆಣೆದಿದೆಯಂತೆ. ಬಜರಂಗ ದಳದ ಕಾರ್ಯಕರ್ತ ಹರ್ಷ ಹತ್ಯೆಯ ಬಳಿಕ ನಿಜಕ್ಕೂ ಹೈಕಮಾಂಡ್ ಸಖತ್ ಪ್ಲಾನ್ಗೆ ವರ್ಕೌಟ್ ಮಾಡ್ಕೊಂಡು ಕೂತಿದೆ. ವಿಶೇಷ ಅಂದರೆ BJP ಇದೀಗ ಕರ್ನಾಟಕದಲ್ಲೂ ನಾವು ನಿರಾಳವಾಗಿ ಉಸಿರಾಡಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಹಿಂದೂಗಳು ಹರ್ಷನ ಹತ್ಯೆಯ ಬಳಿಕ ಜಾಗೃತರಾಗಿದ್ದಾರೆ, BJPಯತ್ತ ಮುಖ ಮಾಡಿ ನೋಡ್ತಿದ್ದಾರೆ ಅನ್ನುವಂಥ ಒಂದು ಗ್ರೌಂಡ್ ರಿಪೋರ್ಟ್ BJP ಹೈಕಮಾಂಡ್ಗೆ ಸಿಕ್ಕಿದೆಯಂತೆ. ಇದೇ ಕಾರಣಕ್ಕೋಸ್ಕರನೇ ಹೈಕಮಾಂಡ್ ಹರ್ಷನ ಹತ್ಯೆಯ ನಂತರ ಪ್ರತಿ ತಾಲೂಕಿನಲ್ಲೂ ಕೂಡ, ಅಷ್ಟೇ ಅಲ್ಲ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮಹತ್ವದ ವಿಜಯ ಯಾತ್ರೆ ಅಲ್ಲ ವಿಜಯೇಂದ್ರ ಯಾತ್ರೆಯನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆಯಂತೆ. ಏನು ಧರಣಿ ಮಾಡ್ತು, ಕಾಂಗ್ರೆಸ್ ಸಾಕಷ್ಟು ಹೋರಾಟ ಮಾಡ್ತಿದೆ, ಅದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡೋದಕ್ಕೆ ಪ್ರತಿ ತಾಲೂಕು ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಹತ್ವದ ವಿಜಯೇಂದ್ರ ಯಾತ್ರೆಗೆ ಪ್ಲ್ಯಾನ್ ಸಿದ್ಧವಾಗಿದೆಯಂತೆ. 2020ರಲ್ಲಿ ಏನು ಕರ್ನಾಟಕದ ಸಿಂಗಂ ಅಂತಲೇ ಕರೆಸಿಕೊಂಡಿದ್ದಂತಹ ಅಣ್ಣಾಮಲೈ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು BJP ಸೇರಿದ ಬಳಿಕ ತಮಿಳುನಾಡಿನ BJPಯ ಅಧ್ಯಕ್ಷ ಲೋಗನಾಥನ್ ಮುರುಗನ್ ಅವರು ಮಹತ್ವದ ಪಾದಯಾತ್ರೆಯನ್ನು 2 ಸಲ ಮಾಡಿದ್ರು ಇಡೀ ತಮಿಳುನಾಡಲ್ಲಿ. ಆ ಯಾತ್ರೆ ವೇಟ್ರಿವೇಲ್ ಯಾತ್ರೆ ಅಂಥದ್ದೇ ಮಹತ್ವದ ಪ್ಲಾನನ್ನು, ಅಂದರೆ ಮಾಜಿ ಸಿಂಗಂ ಅಣ್ಣಾಮಲೈ ಅವರ ಪ್ಲಾನನ್ನು ಕರ್ನಾಟಕದಲ್ಲೂ ಕೂಡ BJP ಹೈಕಮಾಂಡ್ ವರ್ಕೌಟ್ ಮಾಡೋದಕ್ಕೆ ಸಿದ್ಧವಾಗಿದೆಯಂತೆ. ಅದೇ ಯಾತ್ರೆಯೇ ವಿಜಯೇಂದ್ರ ಯಾತ್ರೆ ಆಗಬಹುದು. ಯಾಕಂದರೆ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂತಹ BS ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ಅವರನ್ನು ಭವಿಷ್ಯದ BJPಯ ನಾಯಕನನ್ನಾಗಿ ಬೆಳೆಸಿಕೊಳ್ಳೋದಕ್ಕೆ BJP ಹೈಕಮಾಂಡ್ ಸಾಕಷ್ಟು ಕಸರತ್ತು ಮಾಡ್ತಿದೆ. ಅದರ ಭಾಗವಾಗಿ ರಾಜ್ಯದ 224 ಕ್ಷೇತ್ರಗಳಿಗೂ ಕೂಡ ವಿಜಯೇಂದ್ರ ಅವರು ಕೇಸರಿ ಧ್ವಜವನ್ನು ಹಿಡಿದು ಯಾತ್ರೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಇದುವೇ ಕೇಸರಿಯ ಯಾತ್ರೆ. ಈ ಮೂಲಕ ರಾಜ್ಯದ 224 ಕ್ಷೇತ್ರಗಳಲ್ಲೂ ಇರತಕ್ಕಂತಹ ಹಿಂದೂಗಳನ್ನು ಜಾಗೃತಗೊಳಿಸುವಂಥದ್ದು ಮತ್ತು BJPಗೆ ಅವರನ್ನು ಮತಗಳನ್ನಾಗಿ ಸೆಳೆಯುವಂಥದ್ದು ಈ ಯಾತ್ರೆಯ ಉದ್ದೇಶವಾಗಿದೆ. ಅಣ್ಣಾಮಲೈ ಅವರ ಅದೇ ಐಡಿಯಾವನ್ನು ರಾಜ್ಯದಲ್ಲೂ ಕೂಡ ವಿಜಯೇಂದ್ರ ಅವರನ್ನು ಮುಂದಿಟ್ಟುಕೊಂಡು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಮಹಾಗೇಮ್ ಮಾಡಿದ್ರೆ ಹೇಗೆ, ಅದೆಷ್ಟು ನಮಗೆ ವರ್ಕೌಟ್ ಆಗಬಹುದು ಅನ್ನೋದು BJPಯ ಲೆಕ್ಕಾಚಾರವಾಗಿದೆ. ನಿಜಕ್ಕೂ ತಮಿಳುನಾಡಿನ ವೇಟ್ರಿವೇಲ್ ಯಾತ್ರೆಯ ರೀತಿಯಲ್ಲೇ ವಿಜಯೇಂದ್ರ ಅವರು ಕೇಸರಿ ಧ್ವಜದ ಯಾತ್ರೆಯನ್ನು ಮಾಡಿದ್ರೆ BJPಗೆ ಲಾಭವಾಗುತ್ತಾ? ವಿಜಯೇಂದ್ರ ಅವರು ಅವರ ತಂದೆಯಷ್ಟೇ ಬಲಿಷ್ಠ ಪ್ರಬಲ ನಾಯಕನಾಗಿ ಬೆಳೆಯೋದಕ್ಕೆ ಈ ಯಾತ್ರೆ ಸಹಕಾರಿಯಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ತಪ್ಪದೆ. ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.